ವೀಕ್ಷಕ ಬಾಂಧವರಲ್ಲಿ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಅಂಟಿನ ಮಠ ಸಾಕಿನ್ ಧಾರವಾಡ ಮಹಾಶಿವಯೋಗಿ ಶಿವಪ್ಪಯ್ಯತ್ತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತೊಂದು ಏನು ಹೇಳ್ತೀನಿ ಅಂದರೆ, ಈಗ ತಲೆಗೆ ಮಾಸ್ಕ್, ಆರ್ಗ್ಯಾನಿಕ್ ಮಾಸ್ಕ್, ಈಗ ಮಾಸ್ಕ್ ಅಂತ ಹಾಕೊಂತೀರಿಗೆ ಇದು ಹಾಕೊಂತೀರಿ, ಕೂದಲು ಸೋಂಪಾಗಿ ಒಳ್ಳೆ ಇದಾಗಿ ಹೆಲ್ದಿಯಾಗಿರ್ಬೇಕಪ್ಪ ಅಂದರೆ ಈ ಮಾಸ್ಕನ್ನ ನೀವು ಹಾಕೋಬೋದು. ಹಾಕೊಂಡು ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಏನು ರೀ, ರಾಸಾಯನಿಕ ಮುಕ್ತವಾದಂಥದ್ದು ಇರ್ತೈತಿ. ಅಂಥದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಿರಿ, ತುಂಬ್ತೀರಿ ಅಂತೇಳಿ ನಾನು ನಮ್ಮಲ್ಲಿ ಕೈ ಮುಗಿದು ಬೇಡ್ಕೊತೀನಿ. ಮತ್ತು ಈ ಮಾಹಿತಿನ ನೀವು ಜಂಗಮ ಜ್ಯೋತಿ ಟಿ ವಿ ಒಳಗೂ ಈ ಮಾಹಿತಿನ ನೋಡ್ಬೋದು, ಜಂಗಮ ಜ್ಯೋತಿ ಟಿ ವಿ ಚಾನಲ್ನೊಳಗೆ ಅಲ್ಲಿ ನೋಡ್ಬೋದು ಈ ಮಾಹಿತಿನ. ಮತ್ತು ಏನಪ್ಪ ಅಂದರೆ ಇವೆಲ್ಲ ಯಾಕೆ ಮಾಡಬೇಕಾಗತ್ತಪ್ಪ ಅಂದರೆ, ನಮ್ಮ ಊಟದ ರೀತಿ ನೀತಿಗಳು ಮತ್ತು ಇದು ನೀತಿ ಸರಿಯಾಗಿ ನೀತಿ ಮಾಡಲಾರ್ದು. ಎರಡನೇದು ಎಲ್ಲರೂ ಪ್ರತಿಯೊಬ್ಬರು ಈ ಬೆತ್ತನ ಗಾಜಿನ ಗಾಜಿ ಬಂದ್ಬೇಕಂತೀವಿ ನಾವು, ಹೌದಲ್ಲ, ಗಾಜಿನ ಬೇಕು ಎಲ್ಲರಿಗೂ, ಹಿಂಗೈತಿ ನೀತಿ ಬರ್ಬೇಕಾದ್ರೆ. ಇಲ್ಲಾಂದ್ರೆ ಮೊದಲು ಏನಿತ್ತು, ಎಲ್ಲಿ ಬೇಕು ಅಲ್ಲಿ ಮಕ್ಕೊತೀನಿ, ಅಲ್ಲಿ ಬೇಕು ಮಕ್ಕೊಂತ ಹಣ ಮಕ್ಕೊಂಡಿನಿ. ಎಷ್ಟೋ ಜನ ಯಾಕೆ ಅವರು ಇವ್ರು ಯಾಕೆ ಕಟ್ಟಿ ಮಾಡ್ಬೇಕು, ಬಂದು ಹೊತ್ಕೊಳಂಗೆ ಅಷ್ಟು ಕೊಟ್ಟಿದ್ರು ಕೆಳಗೆ ಏರಿಲ್ಲ ಏನು ರೀ, ಕಟ್ಟಿ ಮಾಡ್ಬೇಕು, ಕಲ್ಲು ಹಾಕಿತ್ತು, ಉದ್ದನ ಪಾಟಿ ಕಲ್ಲು ಇಟ್ಟಿತ್ತು, ಕಲ್ಲು ಉದ್ದನ ಕಲ್ಲು ಐದು ಐಗೇಣಿ ಕಲ್ಲ ಏನಂತಿದ್ರಪ್ಪ ಉದ್ದನು ಬಂಡಿ, ಆ ಬಂಡಿ ಮಕ್ಕೊಂಬಿಡೋದು ಮ್ಯಾಗ ಹೊತ್ಕೊಳಕ್ಕೆ ಅಷ್ಟ ಕೊಡ್ತು ಬೇಸಿಗೆಗೆ, ಅದು ಚಳಿಗಾಲದಾಗ ಒಳಗೆ ಬೇಸಿಗೆ ಗೀಸಿಗೆ ಅದು ಏನಿಲ್ಲ, ಅದ ಒಂದು ಒಟ್ಟು ಹೊತ್ಕೊಂಡು ಅದ ಹಾಸ್ಕೊಂಡು ಅದ ಅಷ್ಟು ಮಾಡ್ಕೊಂಡು ಮಕ್ಕೊಂಬ ಅಷ್ಟು ಇಟ್ಟು ಅಷ್ಟು ಹೆಲ್ದಿ ಇರ್ತದೆ. ಯಾಕೆ ಆವಾಗಿದ್ದ ಜಗ ಇದು ಹಾಕಿತ್ತು. ಮತ್ತು ಈಗೆಲ್ಲ ಆಧುನಿಕ ಜಗತ್ತು ಬಂದೈತೆ, ಅದ್ರ ಪ್ರಕಾರ ನಾವು ಆಧುನಿಕ ಜಗತ್ತಿಗೆ ಹೊಂದ್ಕೊಬೇಕು, ಹೊಂದ್ಕೊಂಡೀವಿ ಎಲ್ಲರೂ ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಿದ್ದೆನೂ ಒಂದು ಇದಕ್ಕೆ ಪ್ರಮುಖವಾದ ಕಾರಣ ಏನು, ನಮ್ಮ ಕೂಲದ ಬೆಳವಣಿಗೆಗೆ ಮತ್ತು ಬೆಳೆಯೋದಕ್ಕಾಗೋದಕ್ಕೆ ಉದುರೋದಕ್ಕೆ ನಿದ್ದೆನೂ ಒಂದು ಕಾರಣ, ಊಟ ಒಂದು ಕಾರಣ ಏನು ರೀ, ನಮ್ಮ ಊಟದ ರೀತಿ ನೀತಿಗಳು ಅದು ಕಾರಣ. ಮತ್ತು ಇದು ಎಷ್ಟು ಇಷ್ಟೆಲ್ಲ ಮಾಡಿದ್ವಿ ಕಕ್ಕಸ್ ಅಂದರೆ ಟಾಯ್ಲೆಟ್ ಅಂತಂದರೆ ಬಾತ್ರೂಮ್ ಅಂತಾರ, ಅವು ಸರಿ ಇಲ್ಲ ಅಂದರೆ ಅದಕ್ಕೂ ಆಗೋ ಚಾನ್ಸ್ ಇರ್ತೈತೆ. ಏನು ಅದಕ್ಕೆ ಇದಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ತಲೆಗೆ ಮಾಸ್ಕ್ ಹಾಕ್ಕೋಬೇಕು. ಮಾಸ್ಕ್ ಅಂತಂದರೆ ಇದು ನೆಲ್ಲಿ ಮಾಸ್ಕ್, ದಾಸವಾಳ ಮತ್ತು ನೆಲ್ಲಿಗೆ ಮಹತ್ವ ಇರೋದ್ರಾಗ ಐತಿ ಏನು ರೀ. ಇದನ್ನ ಏನು ಮಾಡಪ್ಪ ಅಂದ್ರೆ ದಾಸವಾಳದ ಹೂವು ಎಲೆ ಪುಡಿ ಒಣಗಿಸಿ ಪುಡಿ ಮಾಡಬೇಕು, ಜೊತೆಗೆ ನೆಲ್ಲಿಕಾಯಿ ಪುಡಿ ಸೇರಿಸಿ ಸಮ ಪ್ರಮಾಣ ಸೇರಿಸ್ಬೇಕಲ್ಲ. ನೆಲ್ಲಿಕಾಯಿ ಪುಡಿನೂ ಇದು ಎಷ್ಟಿರ್ತೈತಿ ನಮಗೆ ಒಬ್ಬೊಬ್ಬರು ತಲೆ ಗೊತ್ತಾಗುತ್ತೆ ನಮಗೆ, ನಮ್ಮ ಅಂದಾಜು ಎತ್ತ ನಮ್ಮ ಕೂದಲದವು ಏನದವು ಅದು ಎಷ್ಟು ಹಾಕ್ಕೋಬೇಕಂತೇಳಿ ಆ ಪ್ರಮಾಣದಾಗ ತೊಗೊಂಡು ಹಾಕ್ಕೋಬೇಕು. ಹಾಕಿ ಅದಕ್ಕೆ ನೀರು ಹಾಕಬೇಕು, ನೀರು ಹಾಕಿ ಪೇಸ್ಟ್ ತಯಾರಿಸ್ಬೇಕು. ಏನು ಮಾಡಬೇಕು, ಪೇಸ್ಟ್ ತಯಾರಿಸ್ಕೋಬೇಕು. ತಗೊಂಡು ಅದನ್ನು ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ಅಲೋಪೇಶಿಯಾ ಅಂತ ಸಮಸ್ಯೆ ಇರ್ತದೆ, ಅದು ಸಹಿತ ಇದಕ್ಕೆ ಆರಾಮಾಗುತ್ತೆ. ಅಲೋಪೇಶಿಯ ಸಮಸ್ಯೆ ಈಗ ಸಮಸ್ಯೆಗೆ ಇದು ಭಾಳ ಒಳ್ಳೆಯದು. ಅದನ್ನು ಮಾಡಿ ತಲೆ ಹಾಕೋ ಮಾಸ್ಕ್ ಹಾಕ್ಕೊತೀವಿ, ಹಾಕ್ಕೊಂಡು ಎರಡು ಮೂರು ತಾಸು ಬಿಟ್ಟುಬಿಡ್ರಿ. ನೀವು ಜಳಕ ಮಾಡ್ಬೇಕಂದ್ರೆ ಜಳಕ ಮಾಡೋಕ್ಕಿಂತ ಮೊದಲು ಎರಡು ಮೂರು ತಾಸು ತಲೆ ಹಾಕ್ಕೊಂಡು ಏನು ಇದನ್ನು ಮಾಡಿದ್ರಂದರೆ ನಿಮ್ಮ ಕೂದಲುಗಳು ಎರಡು ಮೂರು ವಾರದಾಗ ಎರಡು ಸರಿ ಮಾಡಿರಿ, ಒಂದು ಸರಿ ಆದರೂ ಮಾಡಿರಿ, ಎರಡು ಸರಿ ಮಾಡಿರಿ ಒಳ್ಳೆಯದು, ಮೂರು ಸರಿ ಮಾಡಿರಿ ಇನ್ನೂ ಒಳ್ಳೆಯದು. ಹಿಂಗೆ ಮಾಡಿದ್ರಂದ್ರೆ ಕೂದಲು ಉದುರಿದ್ದ ಜಾಗದಾಗ ಸಹಿತ ನಿಮ್ಗೆ ಹೊಸ ಕೂದಲು ಬರ್ತಾವೆ. ಏನು ಹೇಳ್ರಿ, ಕೂದಲು ಉದುರಿರ್ತಾವಲ್ಲ ಆ ಜಾಗದಾಗ ಹೊಸ ಕೂದಲು ಬರ್ತಾವೆ. ಅಂಥ ಅದ್ಭುತವಾದಂಥ ಔಷಧ ಐತಿ. ಇದ್ರ ಜೊತೆಗೆ ಏನು ಮಾಡಬೇಕು, ನೀವು ಹೊಟ್ಟೆಗೆ ಸೇವನೆ ಮಾಡಬೇಕು. ಏನು ಸೇವನೆ ಮಾಡಬೇಕಪ್ಪ ಅಂದರೆ ನೆಲ್ಲಿಕಾಯಿ ಪೌಡರ್ ಒಂದು ಅರ್ಧ ಚಮಚೆ, ನಿನ್ನೆ ಹಂಗೆ ನಿನ್ನೆ ತಂಗಳ ನೀರು ತಾಂಬ್ರ ಸೇರಿಗೆ ತಂಗಳ ನೀರು ನಿನ್ನೆ ನೀರು ಹಾಕಿ ಆ ಅರ್ಧ ಚಮಚೆ ಪೌಡರ್ಗೆ ಒಂದು ಗ್ಲಾಸ್ ನೀರು ನಿನ್ನೆ ತಂಗಳ ನೀರು ಹಾಕಿ ಕುಡಿಬೇಕು, ಸೇವನೆ ಮಾಡಬೇಕು. ಇದನ್ನು ಮಾಡೋದು ಅದ್ಭುತವಾದಂಥ ಪರಿಣಾಮ ಅಂತ ಒಳ್ಳೆ ರಿಸಲ್ಟ್ ಅಂತಾರಲ್ಲ, ಆ ಒಳ್ಳೆ ರಿಸಲ್ಟ್ ರ್ಯಾಂಕ್ ಅಂತಾರೆ, ಡಿಸ್ಟಿಂಕ್ಷನ್ ಅಂತ ನೋಡಿ ಈಗ ಅದು ಬರ್ತದೆ, ಅಷ್ಟು ಒಳ್ಳೆ ಕೆಲಸ ಮಾಡ್ತೈತೆ. ಇದು ಏನು ನಿಮಗೆ ದುಡ್ಡು ಖರ್ಚು ಏನು ಭಾಳ ಖರ್ಚಿಲ್ಲ ಇದಕ್ಕೆ,
ಎಲ್ಲ ಸಿಗುವಂಥವು ಹೇಳೀನಿ ನಾನು. ದಾಸವಾಳ ಹೂವು ಸಿಗ್ತೈತೆ, ದಾಸವಾಳ ಎಲೆ ಸಿಗ್ತೈತೆ. ಆನಂತರ ನೆಲ್ಲಿಕಾಯಿ ಪೌಡ್ರ್ ನೆಲ್ಲಿಕಾಯಿ ತೊಗೊಂಡ್ಬಂದು ಚೆಂಪಂತ ಮಾರಾಟಕ್ಕೆ ಬಂದಾಗ ಕೆ ಜಿ ಗಿಡ ತೊಗೊಂಬಂದು ತಣ್ಣಗೆ ಹೆಚ್ಚಿ ಬಿಸಿಲು ಒಣಗಿಸಿ ನೀರನ್ನ ತೆಗೆದು ಇರಲ್ಲ, ರೆಡಿಮೇಡ್ ಪೌಡ್ರ್ ಸಿಗ್ತೈತೆ ಬೇಕಂದ್ರೆ. ಅದು ಒಣಗಿದಕ್ಕೆ ಸಿಗ್ತಾವೆ ಅವು, ನೆಲ್ಲಿಕಾಯಿ ತುಣುಕು ತುಂಡು ಸಿಗ್ತಾವೆ. ಅವ್ನು ತೊಗೊಂಬಂದು ಒಣಗಿಸಿ ಪೌಡ್ರ್ ಮಾಡ್ಕೊರಿ. ಇಲ್ಲ ಅಷ್ಟು ದೌತಿ ಬಿಡೋಕ್ಕಾಗೋದಿಲ್ಲಪ್ಪ ಅಂದ್ರೆ ಇದು ಪೌಡ್ರ್ ಅಂತೂ ರೆಡಿಮೇಡ್ ಪೌಡ್ರ್ ಸಿಗ್ತೈತೆ ಏನ್ರಿ. ದಾಸವಾಳದ ಹೂವು ಅಂತೂ ಎಲ್ಲಿ ಬೇಕಲ್ಲಿ ಸಿಗುತ್ತೆ. ದಾಸವಾಳ ಗಿಡ ಸಾಕಷ್ಟು ಅದಾವೆ, ಎಲ್ಲಿ ಬೇಕಲ್ಲಿ ಬೆಳೆಯುತ್ತವೆ. ಮತ್ತದು ಕಾಡು ಇರಲಿಲ್ಲ ಅಂದರೂ ನೀವು ತೊಗೊಂಬಂದು ಹಚ್ಕೊಂಡು ಬೆಳೆಸ್ಕೋಬೋದು. ನೀವು ಸುಮ್ಮನೆ ಒಂದು ಇಷ್ಟು ಕಡ್ಡಿ ತೊಗೊಂಬಂದು ಹಚ್ಚಿರೆ ಸಾಕು, ನೀವು ಸಾಕಷ್ಟು ಬೆಳಿತೈತಿ ಅದು ಏನು. ಒಂದಿಷ್ಟು ಕಡ್ಡಿ ತೊಗೊಂಬಂದು ಹಚ್ಚಿದ್ವಿ ಅಂದರೆ ಹಚ್ಚಿ ಮನೆ ಅಂತ ಮನೆ ಅಂತ ಹಚ್ಕೋಬೋದು. ನೀವು ಹಚ್ಕೊಂಡ್ರೆ ಇದನ್ನೆಲ್ಲ ಮಾಡೋದ್ರಿಂದ ತಲೆಗೆ ಮಾಸ್ಕ್ ಹಾಕೋಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಕೇಳಿದ್ದಾನೆ ತಲೆಗೆ 2-3 ಗಂಟೆ ಹಾಕ್ಕೋಬೇಕಾದ್ರೆ ಹಾಕ್ಕೊಂಡು ತಲೆ ತೊಳ್ಕೊಂಡ್ರೆ ಅಂದರೆ ವಾರಕ್ಕೆ 2 ಸರಿ ಕನಿಷ್ಠ 2 ಸರಿ ಮಾಡ್ಬೇಕು. ನೀವು ಮಾಡಿದಂದರೆ ಇದು ಹೇಳಿದ್ದಾನೆ ಅಲೋಪೇಶಿಯಾ ಅಂತ ಹೋಗಿರ್ತೈತೆ ತಲೆಗೆ, ಆ ಸಮಸ್ಯೆ ದೂರ ಆಗತ್ತೆ. ಮತ್ತು ಕೂದಲು ಉದುರಿ ಜಾಗದಾಗೆ ಹೊಸ ಕೂದಲು ಊಟ ಚಲೋ ಅಕ್ಕ ಪುನಃ ಹೊಳ್ಳಿ ಕೂದಲು ಮತ್ತು ಬರಕತ್ತವು. ನಿಮ್ಗೆ ವಿಚಿತ್ರ ಜೊತೆ ಏನಿರು ಅದ್ಭುತ ಐತಲ್ಲ ಎದ್ದ ಅಂತೇಳಿ ನೀವು ಅಂತೀರಿ ನನಗೆ ಫೋನ್ ಮಾಡಿ ಹೇಳ್ರಿ. ನೀವು ಹಂಗೆ ಉಪಯೋಗ ಮಾಡಿ ಉಪ್ಪು ತೊಗೊಂಡು ನಾ ಹೇಳಿದ್ಕಿದ್ದು ಸಾರ್ಥಕತೆ ಮಾಡಬೇಕಾಗ್ಬೇಕಪ್ಪ ಅಂದ್ರೆ ಏನು ನೀವು ಇದ್ರ ಉಪಯೋಗ ಮಾಡಿರಿ ಮಾಡಿ ಇದರದ್ದು ಸಾರ್ಥಕತೆ ಉಪಯೋಗ ತೊಗೊಂಡು ನಾವು ಫೋನ್ ಮಾಡಿ ನನಗೆ ಕೇಳಿದ್ರೆ ಹೇಳಿದ್ರಂದ್ರೆ ನನಗೆ ಅದ ಸಂತೋಷ. ಹಾಂ ಒಳ್ಳೆಯ ಮಾಹಿತಿ ಹೇಳೀನಿ ಹೌದಲ್ಲ. ಇಂಥದ್ದು ಇನ್ನೊಂದು ಅದ್ಭುತ ಮಾಹಿತಿ ತೊಗೊಂಡು ಪೆಟ್ಟಿಕ್ಕೀನಿ ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ ಏನೈತೆ ಹೇಳ್ರಿ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮವಯ್ಯ. ಹಾಂ ಮತ್ತು ಇಂಥದ್ದು ಅದ್ಭುತ ಮಾಹಿತಿ ತೊಗೊಂಡು ಪೆಟ್ಟಿಕ್ಕೀನಿ ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು.